ಸೊ ಯೆಸ್ ಆಲ್ ಸ್ಟೂಡೆಂಟ್ಸ್ ಐ ಒನ್ಸ್ ಅಗೇನ್ ವೆಲ್ಕಮ್ ಯು ಬ್ಯಾಕ್ ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂದು ಒಬ್ಬರು ಕ್ವಶನನ್ನು ಕೇಳಿದರು ಮ್ಯಾಮ್ ಕಂಟ್ರೋಲ್ ಸಿಸ್ಟಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂಡ್ ಟಾಪಿಕ್ಸ್ ಟ್ವೆಂಟಿ ಟ್ವೆಂಟಿ ಟು ಸ್ಕೀಮ್ ಅಂತ ಆಲ್ರೆಡಿ ಒಂದು ವಿಡಿಯೋನ ನಾನು ಮಾಡಿದ್ದೀನಿ ಸೊ ಯು ಆಲ್ ಕ್ಯಾನ್ ಸಿ ದಟ್ ವೀಡಿಯೋ ಗೈಸ್ ಸೊ ಹಿಯರ್ ಇಸ್ ದ ವೀಡಿಯೋ ಸಿ ಹಿಯರ್ ದಿಸ್ ಇಸ್ ದ A uh, video, you know, uh, which you have to watch. Just a minute, I'm sorry for the distraction, guys. Huh? Now it's on. Yeah. So this is what is the, you know, the video that you all have to watch. Okay. Uh, so please do make sure that you watch this without fail. ಅಂತ ಹೇಳ್ತಾ ಆ್ಯಂಡ್ ಒನ್ ಮೋರ್ ಥಿಂಗ್ ಹ್ಯಾವ್ ಟು ಟೆಲ್ ಯು ಸೊ ಮೆನಿ ಪೀಪಲ್ ವಿಲ್ ಥಿಂಕ್ ಅಬೌಟ್ ಪಾಸಿಂಗ್ ಪ್ಯಾಕೇಜ್ ಆಫ್ ಕಂಟ್ರೋಲ್ ಆ್ಯಂಡ್ ಇ ಎಮ್ ಎಫ್ಟಿ ದರ್ ಆಸ್ ನೋ ಪಾಸಿಂಗ್ ಪ್ಯಾಕೇಜ್ ಗೈಸ್ ನಿಮ್ಗೆಲ್ಲರೂ ಕೊಟ್ಟಿದ್ದರೆ ಅದನ್ನು ನೋಡಿ ಬಟ್ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ವಾಟ್ ಐ ಹ್ಯಾವ್ ಸೀನ್ ಫಾರ್ ದ ಪಾಸಿಂಗ್ ಪ್ಯಾಕೇಜಸ್ ಸೊ ಇಟ್ಸ್ ಆಲ್ ದರೈವೇಷನ್ ದಟ್ ವರ್ಕ್ಸ್ ಔಟ್ ಫಾರ್ ಪಾಸಿಂಗ್ ಪ್ಯಾಕೇಜ್ ಬೇರೆ ಯಾವುದೂ ವರ್ಕೌಟ್ ಆಗೋಲ್ಲ ಬೇರೆ ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ ಸೊ ಪಾಸಿಂಗ್ ಪ್ಯಾಕೇಜ್ಗೆ ನಿಮ್ಮ ಡಿರೈವೇಶನ್ ಮಾತ್ರ ವರ್ಕೌಟ್ ಆಗುತ್ತೆ ಬಿಟ್ಟರೆ ಬೇರೆ ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಪಾಸಿಂಗ್ ಪ್ಯಾಕೇಜ್ನ ಐ ಡೋಂಟ್ ಜಸ್ಟ್ ಬಿಲೀವ್ ವೆನ್ ಯು ಸಿ ಥ್ರೂ ಸಮ್ ಅದರ್ ವೆಬ್ಸೈಟ್ಸ್ ಡೋಂಟ್ ಜಸ್ಟ್ ಬಿಲೀವ್ ದ ಪಾಸಿಂಗ್ ಪ್ಯಾಕೇಜ್ ನಿಮಗೆ ಹಾಗೂ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದರೆ ಇಫ್ ಯು ಆಲ್ ನೀಡ್ ಅ ಪಾಸಿಂಗ್ ಪ್ಯಾಕೇಜ್ ಸೊ ಮೈ ಸಿನ್ಸಿಯರ್ ಇಸ್ ಟು ವರ್ಕ್ ಆನ್ Sorry for the distraction. Let's come back. Since a suggestion is on the you just refer 10 plus question paper that you get for control and MFT2. So control gap do 18 EC, 43, 17 EC, 43, 15 EC, 43 and 21 EC. I hope so. Just a minute, students. I'll just tell you. ಪ್ ಗಿವ್ ಮಿ ಅ ಟ್ವೆಂಟಿ ಒನ್ ಎ ಸಿ ಫೋರ್ಟಿ ತ್ರೀ ಸರ್ಕ್ಯೂಟ್ ಅಂಡ್ ಕಂಟ್ರೋಲ್ಸ್ ಆಯಿತಾ ಸೊ ಸರ್ಕ್ಯೂಟ್ ಆ್ಯಂಡ್ ಕಂಟ್ರೋಲಲ್ಲಿ ಏನಾಗುತ್ತೆ ಅಂದರೆ As you all can see, it is a combination of circuit and control. So, from this particular especially, you are supposed to take up uh, three uh, that is, three modules only that is, module 3, 4, and 5. ಮಾಡೆಲ್ ತ್ರೀ ಫೋರ್ ಆ್ಯಂಡ್ ಫೈವ್ ಮಾತ್ರ ನೀವೇನು ಮಾಡಬೇಕಾಗತ್ತೆ ಯು ನೀಡ್ ಟು ಅವಡ್ ಐ ಕೆನ್ ಸೇ ರೆಫರ್ ಕೈಸ್ ಓಕೆ ಫ್ರಮ್ ಟ್ವೆಂಟಿ ಒನ್ ಎ ಸಿ ಫೋರ್ಟಿ ತ್ರೀ ಫ್ರಮ್ ಆಲ್ ಅದರ್ಸ್ ಫಿಫ್ಟೀನ್ ಸೆವೆಂಟೀನ್ ಆ್ಯಂಡ್ ಏಯ್ಟಿನಿಂದ ಯು ಕ್ಯಾನ್ ರೆಫರ್ ಆಲ್ ದ ಫೈವ್ ಮಾಡಲ್ಸ್ ಇಷ್ಟು ನಿಮಗೆ ಟೆನ್ ಪ್ಲಸ್ ಕ್ವಶನ್ ಪೇಪರ್ಸ್ ಆದರೂ ಸಿಗುತ್ತೆ ಮೋರ್ ಮೋ ಇದರಲ್ಲಂತೂ ನಿಮಗೆ ಮಿನಿಮಮ್ ಯು ವಿಲ್ ಗೆಟ್ ಅವನ್ ಸೇ ದಿ ಒನ್ ಟೂ ಅಂದರೆ ಒಂದು ಮಿನಿಮಮ್ ಟೂ ಕ್ವಶನ್ ಪೇಪರ್ ಸಿಗುತ್ತೆ ದೆಸ್ ಏನೋ ದಿ ಸಬ್ಜೆಕ್ಟ್ ಟ್ವೆಂಟಿ ಒನ್ ಎ ಸಿ ಫೋರ್ಟಿ ತ್ರೀನ ಫಿಫ್ಟೀನ್ ಸೆವೆಂಟೀನ್ ಏಯ್ಟಿಂದ ಯು ಗೆಟ್ ಟ್ವೆಂಟಿ ಆಫ್ ಕ್ವೆಶನ್ ಪೇಪರ್ಸ್ ಏಯ್ಟೀನ್ ಇ ಸಿ ಫೋರ್ಟಿ ತ್ರೀ ಇಟ್ಸ್ ಡೌಟ್ ಕೇಸ್ ನಿಮ್ಗೆಲ್ಲೋ ಒಂದು ಎರಡೋ ಮೂರು ಸಿಗ್ಬೋದು ಹೆಚ್ ಕೆ ಸಿಗಲ್ಲ ಒಂದೆರಡು ಮೂರೋ ಸಿಗ್ಬೋದು ಹೆಚ್ ಸಿಗಲ್ಲ ನಿಮಗೆ ಏನಕ್ಕೆ ಅಂತ ಹೇಳಿದ್ರೆ ಏಯ್ಟೀನು ಪಾಸ್ಡ್ ಔಟ್ ಆಗೋಯ್ತು ಅಂದ್ರೆ ಕೊರೋನಾ ಪಾಸ್ ಆಗೋಯ್ತು ಬಟ್ ಯಾರು ಅಂದ್ರೆ ಒಂದು ಎರಡು ಬ್ಯಾಚ್ ಒಂದು ಬ್ಯಾಚ್ನವರು ಎಕ್ಸಾಮ್ ತಗೊಂಡಿರ್ಬೋದು ಬಿಟ್ರೆ ಮಿಕ್ಕಿದವ್ರಿಗೆಲ್ಲ ಕೊರೋನಾ ಪಾಸ್ ಆಗೋಯ್ತು ಗೈ ಸೊ ಹಾಗಾಗಿ ಯು ವೆಲ್ ಗೆಟ್ ಒಂದು ಟೂ ಟು ತ್ರೀ ಸೆಟ್ಸ್ ಆಫ್ ಕ್ವಶನ್ ಪೇಪರ್ ಅನ್ಕೋತೀನಿ ಇಲ್ಲ ನಾಲ್ಕು ಸಿಗ್ಬಹುದು ಬ್ಯಾಕ್ಲಾಗ್ ಇರೋದ್ರಿಂದ ಮತ್ತೆ ಮತ್ತೆ ಪ್ರಿಂಟ್ ಹಾಕಿದ್ರೆ ಆಯ್ತಾ ಮತ್ತೆ ಮತ್ತೆ ಬ್ಯಾಕ್ಲಾಗ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ಲ ಸೊ ಅದ್ರ ಪ್ರಕಾರ ನಾವು ನೋಡೋದಾದ್ರೆ ಒಂದು ನಾಲ್ಕು ಕ್ವಶನ್ ಪೇಪರ್ ಸಿಗತ್ತೆ ಇದು ಏನು ಅಂತ ಹೇಳಿದ್ರೆ ಸೆವೆಂಟೀನ್ ಮತ್ತು ಫಿಫ್ಟೀನ್ದು ಇವ್ಲಿಗೆ ಟ್ವೆಂಟಿ ಆಫ್ ಕ್ವಶನ್ ಪೇಪರ್ಸ್ ಏಯ್ಟೀನು ಅಷ್ಟೇ ಒಂದು ನಾಲ್ಕೈದು ಸಿಗುತ್ತೆ ಇದು ಪ್ಲೆಂಟಿಯಾಗಿ ಸಿಗುತ್ತೆ ಸೊ ನಿಮಗೆ ಹಬ್ಬಬ್ಬ ಅಂತ ಹೇಳಿದ್ರೆ ಒಂದು ಟ್ವೆಲ್ ಪ್ಲಸ್ ಕ್ವಶನ್ ಪೇಪರ್ ಸಿಗುತ್ತೆ ಟೆನ್ನು ಅಲ್ಲ ಟ್ವೆಲ್ಗೂ ಮೇಲೆ ಸಿಗುತ್ತೆ ಇವಲ್ಗೆ ಟ್ವೆಲ್ ಪ್ಲಸ್ ಕ್ವಶನ್ ಪೇಪರ್ ಅಷ್ಟರಲ್ಲೂ ನೀವು ಲೆಕ್ಕಗಳು ಸಾಲ್ವ್ ಮಾಡಿದ್ರೆ ಖಂಡಿತ ಪಾಸ್ ಆಗ್ತೀರಾ ಎಷ್ಟು ಸಾಲ್ವ್ ಮಾಡಬೇಕು ಅಂದರೆ ಆ ಅಷ್ಟು ಕ್ವಶನ್ ಪೇಪರ್ ಇರೋಂಥ ಲೆಕ್ಕಗಳನ್ನೆಲ್ಲ ಸಾಲ್ವ್ ಮಾಡಬೇಕು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ವಡ್ ಐ ಸಜೆಸ್ಟ್ ಅಸ್ ಟೇಕ್ ಅಪ್ ಫಸ್ಟ್ ಅ ಪೇಪರ್ ರೈಟ್ ಮಾಡ್ಯೂಲ್ ಒನ್ ರೈಟ್ ದ ನೇಮ್ ಆಫ್ ದ ಟಾಪಿಕ್ ಆಫ್ ದಟ್ ಪರ್ಟಿಕ್ಯುಲರ್ ಮಾಡ್ಯೂಲ್ ಫಸ್ಟ್ ಟಾಪಿಕ್ ಯಾವುದು ಅಂತ ಬರೀರಿ ಆ ಟಾಪಿಕ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಎಷ್ಟು ಕ್ವಶನ್ಸ್ ಇದೆ ಅದು ಅದೇ ಥರ ನೆಕ್ಸ್ಟ್ ಕಂಟಿನ್ಯೂ Right topic to. Just a minute. I am sorry for the distraction. it. Right topic to. ರೈಡ್ ಆಲ್ ದ ಸೆಟ್ಸ್ ಆಫ್ ಕ್ವೆಶನ್ಸ್ ರೈಟ್ ದಟ್ ಯು ಗೆಟ್ ಆ ಥರ ಬರ್ಕೊಂಡು ಬರ್ಕೊಂಡು ನೀವೇನು ಮಾಡಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ದೋಸ್ ಕ್ವಶನ್ಸ್ ಕ್ವೆಶನ್ಸ್ ಒಂದು ಇನ್ ಎಕ್ಸಾಮ್ ಆ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡ್ಬೋದು ವಿತೌಟ್ ಎನಿ ಹರ್ಡಲ್ಸ್ ಓನ್ಲಿ ದೋಸ್ ಕ್ವೆಶನ್ಸ್ ವಿಲ್ಕಮ್ ನಥಿಂಗ್ ಎಲ್ಸ್ ವಿಲ್ಕಮ್ ಇಫ್ ಯು ವಾಂಟ್ ಅ ಪಾಸಿಂಗ್ ಪ್ಯಾಕೇಜ್ ನಾನು ಇದೇ ಹೇಳ್ತಾ ಇದ್ದೀನಿ ಎಲ್ಲಿ ಹುಡ್ಕೋಬೇಕು ಕ್ವಶನ್ ಪೇಪರು ಎಲ್ಲೂ ಬೇಡ ನಾನೇ ಇಟ್ಟಿದ್ದೀನಿ ನಿಮಗೆ ಬರೀ ಕ್ವಶನ್ ಪೇಪರಲ್ಲ ನಾನೇನಂತ ಹೇಳಿದ್ದೆ ಸ್ಕಿ ಸಾರಿ ಫಾರ್ ಡಿಸ್ಟ್ರಾಕ್ಷನ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅನ್ನು ನೀವು ನೋಡಬೇಕಾಗುತ್ತೆ ಅಂತ ಹೇಳಿದ್ದೆ ಏನಕ್ಕೆ ನಿಮಗೆ ಹೇಗೆ ಆನ್ಸರ್ ಮಾಡಲಿಕ್ಕೆ ಹೇಗೆ ಅಂತ ಗೊತ್ತಾಗುತ್ತೆ ಪ್ಲಸ್ ಅವ್ರು ಯಾವ ಪಾರ್ಟಿಗೆ ಎಷ್ಟು ಮಾರ್ಕ್ಸನ್ನ ಅಲಾಟ್ ಮಾಡಿದ್ದಾರೆ ಆ್ಯಂಡ್ ನೀವು ಹೇಗೆ ಒಂದು ಕ್ವಶನನ್ನು ಅಟೆಂಪ್ಟ್ ಮಾಡಬೇಕು ಪ್ಲಸ್ ಯಾವ ಪಾರ್ಟಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಇನ್ ದಟ್ ಪರ್ಟಿಕ್ಯುಲರ್ ಕ್ವಶನ್ ಅಂತ ಗೊತ್ತಾಗುತ್ತೆ ಇಷ್ಟು ಹೇಳಿದ್ದೀನಿ ಸೊ ಈಗ ನೀವು ಇಲ್ಲಿ ನೋಡ್ಬೋದು ಕಮ್ಯುನಿಟಿಯಲ್ಲಿ ಸೊ ಹಿಯರ್ ಇಸ್ ಯರ್ ಸ್ಕೀಮ್ ಆಫ್ ಇವ್ಯಾಲ್ಯೇಷನ್ ಲಿಂಕ್ ಇಲ್ಲಿ ಓಪನ್ ಮಾಡಿ ಇಲ್ಲಿ ಓಪನ್ ಮಾಡಿಬಿಟ್ಟು ಜಸ್ಟ್ ಐ ಟು ಓಪನ್ ಒನ್ ಆಫ್ ದಿ ಏನೋ ದ ಫೋಲ್ಡರ್ ಆ್ಯಂಡ್ ಅದರಲ್ಲಿ ನೀವು ಏನು ತಗೋಬೇಕು ಫಿಫ್ಟೀನ್ ಇ ಸಿ ಫೋರ್ಟಿ ತ್ರೀ ಸೆವೆಂಟೀನ್ ಇ ಸಿ ಫೋರ್ಟಿ ತ್ರೀ ಏಯ್ಟೀನ್ ಇ ಸಿ ಫೋರ್ಟಿ ತ್ರೀ ಇದ್ದರೆ ಆ್ಯಂಡ್ ನೆಕ್ಸ್ಟು ಟ್ವೆಂಟಿ ಒನ್ ಇ ಸಿ ಫೋರ್ಟಿ ತ್ರೀ ಈ ಥರ ನೀವು ಹುಡ್ಕೋಬೇಕಾಗತ್ತೆ ಈ ಥರ ನೀವು ಹುಡ್ಕೋಬೇಕಾಗುತ್ತೆ ಸೊ ಇಟು ಆನ್ ಲೈಕ್ ದಿಸ್ ಆ್ಯಂಡ್ ಇನ್ ಇಟು ಫೈಂಡ್ ಔಟ್ ನಾನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನೀವೇ ಹುಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೇ ಇದೆ ಇದೆ ಓಪನ್ ಮಾಡಿ ಸೆಟ್ ಆಫ್ ಕ್ವೆಶನ್ ರೈಟ್ ದರ್ ಆರ್ ಸೆಟ್ ಆಫ್ ಕ್ವೆಶನ್ಸ್ ನೀವೇನ್ ಮಾಡಬೇಕು ಇಟ್ ಮೀ ಜಸ್ಟ್ ಓಪನ್ ದರ್ ಆರ್ ಸೆಟ್ ಆಫ್ ಕ್ವೆಶನ್ಸ್ ಯರ್ ಇದು ಯಾವ ಕ್ವಶನ್ ಆಯಿತು ದಿಸ್ ಇಸ್ ಕಮಿಂಗ್ ಅಂಡೋರ್ ಐ ಆಯ್ನ್ ಸೆ ಟ್ರಾನ್ಸ್ಫರ್ ಫಂಕ್ಷನ್ ಅಂತ ಹೇಳಿದ್ರೆ ದಿಸ್ ಇಸ್ ಕಮಿಂಗ್ ಅಂಡರ್ ಐ ಹೋಪ್ ದ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇದು ದಿಸ್ ಇಸ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಸಿಸ್ಟಮ್ Right, I hope this question comes under the, uh, uh, what I can say, the signal flow block diagram. I don't I'll check it out. it 1B, It's actually looking like a network circuit, uh, so, so I'm just thinking it off. Okay, so it's just simple guys, Itara. Uh So, I hope this might be some quite uh, concept from the, ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಅಂತಲೇ ಅನ್ಕೋತೀನಿ ಓಕೆ ಲೆಟ್ ಮಿ ಸಿ ವಾಟರ್ಸ್ ಆಡ್ ಐ ಟೆಲ್ ಯು ಲೇಟರ್ ಆಯಿತಾ ಸೊ ಹಿಯರ್ ಈ ಥರ ಕ್ವಶನ್ಸ್ ಇದೆ ಸೊ ಇದನ್ನೆಲ್ಲ ನೀವು ಲಿಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಐಟ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಸಿಸ್ಟಮ್ ಕಾನ್ಸೆಪ್ಟ್ ಹೆಡ್ಲೈನ್ ಬರ್ಕೊಳ್ಳಿ ಅದಕ್ಕೆ ಫಸ್ಟ್ ನೀವೇನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಲಿಸ್ಟ್ ಔಟ್ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಒಂದು ನೋಟ್ಬುಕ್ ಥರ ಮಾಡ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ದಟ್ ಓನ್ಲಿ ದೋಸ್ ವಿಲ್ ಹೆಲ್ಪ್ ನಥಿಂಗ್ ವಿಲ್ ಹೆಲ್ಪ್ ಆಯಿತಾ ಯಾವ ಪಾಸಿಂಗ್ ಪ್ಯಾಕೇಜ್ ಕೂಡ ನಿಮ್ಮನ್ನು ಒಂದು ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಐ ಹೋಪ್ ಯು ಆಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ದ ಪ್ರಾಬ್ಲಮ್ಸ್ ಇಸ್ ನಾಟ್ ಪ್ರೆಡಿಕ್ಟೆಡ್ ನಿಮ್ಮ ಪಾಸಿಂಗ್ ಪ್ಯಾಕೇಜ್ನೇ ನಂಬ್ಕೊಂಡು ನೀನು ಹೋಗ್ತೀನಿ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಖಂಡಿತ ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ ಆ್ಯಂಡ್ ಯು ವಿಲ್ ಗೆಟ್ ಎನ್ ಯು ಮನಸ್ ಪ್ರಾಬ್ಲಮ್ಸ್ ವೆರಿ ಯು ಫೀಲ್ ವಾಟ್ ಹ್ಯಾಪಂಡ್ ಐ ಸ್ಟಿಟ್ ಪಾಸಿಂಗ್ ಪ್ಯಾಕೇಜ್ ಇಟ್ ಇಡ್ ನಾಟ್ ಹೆಲ್ಪ್ ಮಿ ಆಟ್ ಅಂತ ನಿಮ್ಮ ತಲೆಗೆ ಬರುತ್ತೆ ಯೋಚನೆ ಬರುತ್ತೆ ಅಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ದ ಕ್ವಾಶನ್ ಪೇಪರ್ ಇಸ್ ದ ಸಕ್ಸಸ್ ಮಂತ್ರ ದಟ್ ಯು ಆಲ್ ಹ್ಯಾವ್ ಟು ಫಾಲೋ ಕ್ವಶನ್ ಪೇಪರ್ ಇಸ್ ದ ಸಕ್ಸಸ್ ಮಂತ್ರ ದಟ್ ಯು ಆಲ್ ಹ್ಯಾವ್ ಟು ಫಾಲೋ ಐ ಹೋಪ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಕ್ವಶನ್ ಪೇಪರ್ನ ನೀವು ಚೆನ್ನಾಗಿ ಓದಿದ್ರೆ ಅದರಲ್ಲೇ ನಿಮ್ಮ ಕ್ವಶನ್ಸ್ ಬರುತ್ತೆ ಆ ಟೈಪಲ್ಲೇ ನಿಮಗೆ ಒಂದು ನಂಬರ್ಸ್ ಚೇಂಜ್ ಮಾಡಿ ಅಂದರೆ ಈಗ ಬ್ಲಾಕಲ್ಲೇನೋ ಒನ್ ಬೈ ಬ್ಲಾಕಲ್ಲಿ ಏನು ಮಾಡಿರ್ತಾರೆ ನಿಮ್ಮ ಬ್ಲಾಕ್ ಡಯಾಗ್ರಾಮ್ ನೀವು ನೋಡಿದ್ರಲ್ಲ ಬ್ಲಾಕ್ ಡಯಾಗ್ರಾಮ್ ರಿಡಕ್ಷನ್ ಟೆಕ್ನಿಕ್ ಪ್ರಾಬ್ಲಮ್ ಅಲ್ಲಿ ಈಗ ಇಲ್ಲೇ ತೊಗೊಂಡ್ರೆ ಐ ಜಸ್ಟ್ ಟೆರೇಸ್ ದಸ್ ಈಗಿಲ್ಲ ತಗೊಂಡ್ರೆ ಏನು ಕೊಟ್ಟಿದ್ದಾರೆ ಟೆನ್ ಡಿವೈಡೆಡ್ ಬೈ ವಾಟ್ ಐ ಕೆನ್ ಸೇ ದ ಎಸ್ ಪ್ಲಸ್ ಒನ್ ಅಂತ ಕೊಟ್ಟಿದ್ದಾರೆ ಹೌದಾ ಅದನ್ನೇ ಇಲ್ಲಿ ಏನು ಮಾಡ್ಬೋದು ಅವರು ಟೆನ್ ಡಿವೈಡೆಡ್ ಬೈ ಎಸ್ ಪ್ಲಸ್ ಟು ಅಂತ ಕೊಡ್ಬೋದು ಈ ಥರ ಸಣ್ಣ ಪುಟ್ಟ ಬ್ಲಾಕ್ ನಂಬರ್ಸಲ್ಲಿ ಚೇಂಜಸನ್ನು ಅನ್ನ ಮಾಡಿ ಕೊಡ್ತಾರೆ ಸೊ ಇಷ್ಟೆಲ್ಲ ಅವ್ರು ಮಾಡಿಕೊಡ್ತಾರೆ ಬೇರೆ ಏನೂ ಮಾಡಲ್ಲ ಸೊ ದಯವಿಟ್ಟು ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಓನ್ಲಿ ಸ್ಟಡಿ ದ ಕ್ವೆಶನ್ ಪೇಪರ್ ದಟ್ ಇಸ್ ವಾಟ್ ಇಸ್ ಯರ್ ಪಾಸಿಂಗ್ ಪ್ಯಾಕೇಜಸ್ ನೀವು ಕ್ವೆಶನ್ ಪೇಪರ್ ಇಟ್ಕೊಂಡಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾನೇನೋ ಬ್ಲಾಂಕ್ ಓದ್ತೀನಿ ಮಾಮ್ ನೋಟ್ಸ್ ಸಾಕು ಕಾಲೇಜ್ ನೋಟ್ಸ್ ಅಂತೂ ಎಸ್ಪೆಷಲಿ ಕೆಲವೊಂದು ಸತಿ ಹೆಲ್ಪ್ ಆಗುತ್ತೆ ಕೆಲವೊಂದು ಸತಿ ಹೆಲ್ಪ್ ಆಗಲ್ಲ ಟೈಮ್ಸ್ ವಾಟ್ ಹ್ಯಾಪನ್ಸ್ ಇಸ್ ನೀವು ಎಲ್ಲೋ ಕಾಲೇಜ್ ನೋಟ್ಸ್ ಮಾಡಿರೋ ನಿಮ್ಮ ಎಕ್ಸಾಮಿಗೆ ಬರ್ಬೋದು ಇಟ್ಸ್ ಲಕ್ ಫ್ಯಾಕ್ಟರ್ ಚಾನ್ಸ್ ಫ್ಯಾಕ್ಟರ್ ಬಟ್ ನಿಮಗೆ ಕ್ವಶನ್ ಪೇಪರ್ ಸಕ್ಸಸ್ ಮಂತ್ರ ಆ್ಯಂಡ್ ದಿಸ್ ಆಲ್ಸೋ ಅಪ್ಲೈಸ್ ಫಾರ್ ಇ ಎಮ್ ಎಫ್ ಟಿ ಇ ಎಂ ಟಿಗೆ ಸ್ವಲ್ಪ ಬೇರೆ ಥರ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ಕೊಡ್ತೇನೆ ಆಯ್ತಾ ನಾಳೆ ವಿಡಿಯೋನಲ್ಲಿ ಮಾಡೋಣ ಅಂತ ಇವತ್ತಾಗಲ್ಲ ನಾಳೆ ಮಾಡ್ತೀನಿ ಇದು ಇವತ್ತಿಗೆ ಇದು ಮಾಡೋಣ ಸೊ ಈ ಥರ ನೀವೆಲ್ಲ ಕ್ವಶನ್ ಪೇಪರ್ ಸೆವೆಂಟೀನ್ ಇ ಸಿ ಫೋರ್ಟಿ ತ್ರೀ ಏಯ್ಟೀನ್ ಇ ಸಿ ಫೋರ್ಟಿ ತ್ರೀ ಟ್ವೆಂಟಿ ಒನ್ ಇ ಸಿ ಫೋರ್ಟಿ ತ್ರೀನು ತೊಗೊಂಡು ಮಾಡಬೇಕಾಗುತ್ತೆ ಟ್ವೆಂಟಿ ಒನ್ ಇ ಸಿ ಫೋರ್ಟಿ ತ್ರೀ ಎಸ್ಪೆಷಲಿ ಒಂದು ತ್ರೀ ಫೋರ್ ಆ್ಯಂಡ್ ಫೈವ್ ಮಾಡಿ ತ್ರೀ ಫೋರ್ ಆ್ಯಂಡ್ ಫೈವ್ ಮಾತ್ರ ಕಂಟ್ರೋಲು ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ಲಿ ಸರ್ಕ್ಯೂಟ್ ಆ್ಯಂಡ್ ಕಂಟ್ರೋಲ್ಸ್ ಇದೆ ಅಂತಂದ್ಬಿಟ್ಟು ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಫಸ್ಟು ಮಾಡಲ್ಲೋ ನೆಟ್ವರ್ಕ್ ಅಂತ ಆಯಿತಾ ಸೊ ನೀವು ಓದಿರೋ ಕಾರಣ ನಿಮಗೆ ಗೊತ್ತಾಗುತ್ತೆ ಈ ಥರ ಫಾಲೋ ಮಾಡ್ಕೊಂಡು ಹೋಗಿ ಅಷ್ಟು ಕ್ವಶನ್ ಪೇಪರ್ಲಿರೋ ಕ್ವಶನ್ಸ್ ಲಿಸ್ಟ್ ಮಾಡ್ಕೊಳ್ಳಿ ಟಾಪಿಕ್ ವೈಸು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಕ್ಸಾಮ್ ಧೈರ್ಯವಾಗಿ ಹೋಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದನ್ನು ಚೆನ್ನಾಗಿ ಕಲೆ ಇಟ್ಕೊಳ್ಳಿ ಹೇಗೆ ವರ್ಕ್ ಆಗ್ತಿದೆ ಆ ಕ್ವಶನ್ ಈ ಕ್ವಶನ್ಗೆ ಏನು ಮಾಡಿದ್ದಾರೆ ಅಂತೆಲ್ಲ ಅರ್ಥ ಮಾಡ್ಕೊಂಡು ನೀವು ಚೆನ್ನಾಗಿ ಹೋಗಿ ಎಕ್ಸಾಮ್ ಬರೀತೀರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಕ್ವಶನ್ ಪೇಪರ್ಸ್ ದ ಪಾಸಿಂಗ್ ಪ್ಯಾಕೇಜ್ ಫರ್ ಯು ಆಲ್ ನಥಿಂಗ್ ಎಲ್ಸ್ ಇಸ್ ಪಾಸಿಂಗ್ ಪ್ಯಾಕೇಜ್ ಇಲ್ಲ ಅಂತಂದರೆ ನಿಮ್ಗೆ ಹೆಂಗೆ ಗೊತ್ತಾ ಒಂಥರ ಅವರೇನೋ ಹೇಳಿದ್ರು ಇವರೇನೋ ಹೇಳಿದ್ರು ಅಂತ ನೋಡ್ಕೊಂಡು ಹೋಗಿರ್ತೀರ ಬಟ್ ಅದರಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅದ್ರಲ್ಲಿ ಕೆಲವು ಬರ್ಬೋದು ಕೆಲವು ಬರ್ದೇ ಇರ್ಬೋದು ಆಗ ಇಲ್ಲಿ ಫೀಲ್ ಬ್ಯಾಡ್ ಐ ಡೋಂಟ್ ವಾಂಟ್ ಯು ಆಲ್ ಟು ಫೀಲ್ ಬ್ಯಾಡ್ ಐ ಡೋಂಟ್ ಐ ವಾಂಟ್ ಯು ಆಲ್ ಟು ವರ್ಕ್ ಬೇಸ್ಡ್ ಆನ್ ದ ದೇಶನ್ ಪೇಪರ್ ಆಲ್ ದಶನ್ಸ್ ಆರ್ ಟು ಬಿ ಪ್ರಾಕ್ಟೀಸ್ ಫ್ರಾಮ್ ದ ಕ್ವೆಶನ್ ಪೇಪರ್ ಒಂದು ಟ್ವೆಲ್ ಪ್ಲಸ್ ಕ್ವೆಶನ್ ಪೇಪರ್ ಸಿಗುತ್ತೆ ಅಷ್ಟೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಟ್ವೆಲ್ ಪ್ಲಸ್ ಅಂದರೆ ಟ್ವೆಲ್ಗೂ ಮೇಲೆ ಅಂತ ಸೊ ಟೆಲುಗು ಮೇಲೆ ಸಿಗುತ್ತೆ ಪ್ರಾಕ್ಟೀಸ್ ಮಾಡಿ ಧೈರ್ಯವಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ನಾಡ್ ಓನ್ಲಿ ಜಸ್ಟ್ ಪ್ರಾಕ್ಟಿಸ್ ಅಂಡರ್ಸ್ಟ್ಯಾಂಡ್ 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 ಅಂಡ್ ಟ್ರೈ ಟು ಮೇಕ್ ಶುವರ್ ದಟ್ ವಾಟ್ ಎವ್ ಯು ಹಾವ್ ಅಂಡರ್ಸ್ಟೂಡ್ ಜಸ್ಟ್ ಅಪ್ಲೈ ಇಟ್ ಇನ್ ಎರ್ ಎಕ್ಸಾಮಿನೇಷನ್ ಆ್ಯಂಡ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕ್ವಶನ್ ಪೇಪರ್ ಒಂದು ಹಳೇ ಹಳೆಯದನ್ನು ನೋಡ್ತಾ ಇದ್ದರೆ ಅದೇ ನಿಮ್ಗೆಲ್ಲ ಒಂದು ಮೂಲೆಯಲ್ಲಿ ಬಂದೇ ಬಂದಿರುತ್ತೆ ಐ ಹವ್ ಎಕ್ಸ್ಪೀರಿಯೆನ್ಸ್ ಸೊ ಪ್ಲೀಸ್ ಟು ಮೇಕ್ ಶುವರ್ ದಟ್ ಯು ಡೂ ಇಟ್ ಅಂತ ಹೇಳ್ತಾ ಸೊ ಹೋಪ್ ಯು ಆಲ್ ಕಾಟ್ ವಾಟ್ ಇಸ್ ದ ಪಾಸಿಂಗ್ ಪ್ಯಾಕೇಜ್ ಫಾರ್ ವಾಲ್ ವಾಟ್ ಇನ್ ದ ವಾಟ್ ಇಸ್ ದ ಪಾಸಿಂಗ್ ಪ್ಯಾಕೇಜ್ ಫಾರ್ ಕಂಟ್ರೋಲ್ ಸಿಸ್ಟಮ್ಸ್ ಇಟ್ ಅಪ್ಲೈಸ್ ಫಾರ್ ಆಲ್ ದ ಫೈವ್ ಮಾಡಲ್ಸ್ಗೆ ಅಪ್ಲೈ ಆಗೇ ಆಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ನಾನೇನು ಹೇಳ್ಕೊಟ್ಟಿದ್ದೆ ನಿಮ್ಗೆ ಯಾವ ಥರ ಓದಬೇಕು ಯಾವ ಮಾಡಲ್ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಹೇಳಿದ್ದಲ್ವ ಅದನ್ನು ಫಾಲೋ ಮಾಡಿ ಆ ಮೆಥಡಾಲಜಿ ಫಾಲೋ ಮಾಡ್ತಾ ಈ ಕ್ವಶನ್ ಪೇಪರ್ದು ಕ್ವಶನ್ಸ್ನ ವರ್ಕೌಟ್ ಮಾಡ್ತಾ ನಿಮ್ಮ ರಿಸಲ್ಟ್ಸನ್ನ ತೊಗೊಳ್ಳಿ ಅಂತ ಹೇಳ್ತಾ ಅಲ್ಲಿ ಜಸ್ಟ್ ಒನ್ ಆಫ್ ದ ಸೆಷನ್ ಆ್ಯಂಡ್ ಥ್ಯಾಂಕ್ ಯು